ಎಸ್, ನೀವು ಸ್ವಲ್ಪ ಟೈಮ್ ಮುಂಚೆ ಅಪ್ಪು ಸರ್ಗೆ ಒಂದು ಸಾಂಗ್ ಬರೆದಿದ್ರಿ, ಆ ಟೈಮಲ್ಲಿ ತುಂಬ ಎಮೋಷ್ನಲ್ ಕೂಡ ಆಗಿದ್ರಿ. ಸೊ ಏನಾಗಿತ್ತು, ಏನು ವಿಷಯ ಏನು ಅಂತ? ಸೊ ಅದೇ ಅಪ್ಪು ಸರ್ ನಮ್ಮನ್ನೆಲ್ಲ ಭೌತಿಕವಾಗಿ ಬಿಟ್ಟು ಹೋದು ಒಂದು 2 ದಿನದಲ್ಲಿ. ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಸೊ ನನಗೆ ನಮ್ಮ ಮನೇಲೆಲ್ಲ ಫೋನ್ ಮಾಡಿ ಮನೆಗೆ ಬಾ ಅಂತ ಕರೆದ್ರು. ಸೊ ನಾನು ಹೋದೆ. ಆ ಟೈಮಲ್ಲಿ ನನಗೆ ಏನಾಗಿತ್ತು ಅಂದರೆ ಒಂದೆರಡು ಸಾಂಗ್ ಬರೀಬೇಕಿತ್ತು. ನಾನು ತುಂಬ ಕುಗ್ಗು ಹೋಗಿದ್ದೆ ನಾನು ಆ ಟೈಮಲ್ಲಿ. ಏನಾಯಿತು ಸಡನ್ನಾಗಿ 2 ದಿನ ಇದು ನಿಜಾನ ಅನ್ನೋದೊಂದು ಫೀಲಲ್ಲಿ ಇದ್ದೆ ನಾನು. ಆ ಟೈಮಲ್ಲಿ ನನಗೆ ಆಕರ್ಷ್ ಅಂತ ಅವರು ಒಂದು ಅಪ್ಪು ಸರ್ ಮೇಲೆ ಒಂದು ಸಾಂಗ್ ಬರ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಡೆಡಿಕೇಟ್ ಮಾಡಿ ಬಾನದಾರಿಯಲ್ಲಿ ಟ್ಯೂನ್ಗೆ ಬರ್ಕೊಡಿ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಇಲ್ಲ ಅನ್ನೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ಗೊತ್ತಿಲ್ಲ ಅಪ್ಪು ಸರ್ಗೆ ನನಗೆ ಹಾಡು ಬರೆಯೋದಕ್ಕೆ ಚಂದ ಚಂದ ಆದಮೇಲೆ ನಾನು ತುಂಬ ಆಸೆ ಪಡ್ತಿದ್ದೆ ಮತ್ತೆ ಯಾವಾಗ ಸಿಗುತ್ತೆ ಅಂತ. ಸೊ ಈ ರೀತಿ ಸಿಗುತ್ತೆ ಅಂತ ನಾನು ಯಾವಾಗಲೂ ಭಾವಿಸಿರಲಿಲ್ಲ. ಈ ಥರ ಸಿಕ್ಕಾಗ ನಾನು ಇಲ್ಲ ಅನ್ನೋಕ್ಕೂ ಆಗ್ತಿಲ್ಲ. ಆ್ಯಂಡ್ ಬರೆಯೋದಕ್ಕೆ ನನಗೆ ಕೂತಾಗ ಅಂತೂ ನಾನು ಒಂದಿನ ಬರೀಲೇ ಇಲ್ಲ. ನಾನು ಬರೆಯೋದಕ್ಕೆ ಕೂತ್ರೆ ನನಗೆ ಅಳು ಅಳು ಅಳು. ಸೊ ಹಾಗಾಗಿ ಒಂದಿನ ಟೈಮ್ ತೊಗೊಂಡು ಮತ್ತೆ ಬರೆದೆ ಅದನ್ನು. ದೇವಲೋಕದಿಂದ ನಗುತ್ತಾ ದೈವ ಬಂದ, ಮಿಂಚಿ ಮಾಯವಾದ, ಜಗವೇ ಅಪ್ಪಿಕೊಂಡ, ಅಪ್ಪುವಾಗಿ ನಿಂತ ಅಂತ ಆ ಲೈನ್ ನನಗೆ ಗೊತ್ತಿಲ್ಲ ನಾನು ಹೇಗೆ ಬರೆದೆ ಅಂತ. ನನಗೆ ಲಿಟ್ರಲಿ ಅಕ್ಷರಗಳೇ ಕಾಣ್ತಿರಲಿಲ್ಲ ಬರಿಬೇಕಾದ್ರೆ. ಅದು ಮುಗಿಸಿ ನಾನು ಕಳಿಸ್ತಾ ಇದ್ದಂಗೆ ನನಗೆ ಸಿಂಪಲ್ ಸುನಿ ಸರ್ ನಾವು ಸಖತ್ತಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಅದೇ ಟ್ಯೂನ್ಗೆ ಬರೀರಿ ಅಂತ ಹೇಳಿದ್ರು. ನಾನು ಮತ್ತೆ ನನಗೆ ಆ ಎಮೋಷನ್ಸ್ ಮತ್ತೆ ಸ್ಟ್ರೈಕ್ ಆಯಿತು. ಸೊ ನಾನು ಅದಕ್ಕೆ ಅವಾಗ ಇಲ್ಲ ಅಪ್ಪು ಸರ್ ಇಲ್ಲ ಅನ್ನೋದಕ್ಕಿಂತ ಅಪ್ಪು ಸರ್ದು ಪಾಸಿಟಿವ್ ಏನು ಅವ್ರೊಂದು ಪಾಸಿಟಿವಿಟಿ ಬಿಟ್ಟು ಹೋಗಿದ್ದಾರೆ ಅದನ್ನ ಇಟ್ಕೊಂಡು ಬರೆಯೋಣ ಅಂತ ಹೇಳಿ, ಕೋಟಿ ಕೋಟಿ ಜನಕ್ಕಾದೆ ನೀನೇ ಆದರ್ಶ, ನಿನ್ನ ನಗು ಸರಳತೆಯೇ ಒಂದು ಆಕರ್ಷ, ಅಮರ ನೀನೆಂದು ಮನೆ ಮನೆಗಳ ಒಳಗೆ, ಕೊನೆಯಾಗಲ್ಲ ಅಭಿಮಾನದ ಬೆಸುಗೆ, ನಂಬಲಾಗದಂತೆ ದೂರ ಹೋದೆ ನೀನು ಬಿಟ್ಟು ಬಾಳುವುದ ಕಲಿಸು, ಎಲ್ಲೇ ಇದ್ದರೂ ನಗುತ್ತಾನೆ ಇರು ಮತ್ತೆ ಇಲ್ಲೇ ನೀನು ಜನಿಸು, ಓ ಅಪ್ಪು ಮರಳಿ ಬಾ ಅರಳಿ ಬಾ ನಗುತ್ತಲೇ ನಗಿಸು ಬಾ, ಲೋಕವೇ ಕಾದಿದೆ ಪರದೆಯ ಸಿಂಗರಿಸು ಬಾ ಅಂತ ಈ ಥರ ಒಂದಿಷ್ಟು ಆ ಸಾಂಗ್ನು ಫುಲ್ ಕಣ್ಣೀರಲ್ಲೇ ಬರೆದಿದ್ದು. ಸೊ ಇದು ಆ ಒಂದಿಷ್ಟು ಹಾಡುಗಳು ಆ ಒಂದು ಸಂದರ್ಭದಲ್ಲಿ ಆದಂಥ ಒಂದಿಷ್ಟು ಘಟನೆಗಳು.